ಅಭಯ್ ಚಂದ್ರ ಜೈನ ಅವರು ಹಾಗಾದ್ರೆ ರಾಜಕೀಯ ಜೀವನದಿಂದ ನಿವೃತ್ತಿ ಘೋಷಿಸಿದ್ದಾರೆ ಪ್ರಶ್ನೆ ಯಾಕಂದ್ರೆ ಈ ಹಿಂದೆಯೂ ಕೂಡ ಅಭಯ ಚಂದ್ರ ಅವರ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಏನಿದೆ ಈ ಕ್ಷೇತ್ರಕ್ಕೆ ಅನೇಕ ಲಾಬಿಗಳು ಅನೇಕ ಟವಲ್ ಹಾಕುವಂತಹ ಗಳು ನಡೆದಿತ್ತು ಇತರ ಮುಖಂಡರು ಇತರ ನಾಯಕರು ಆ ಒಂದು ಕ್ಷೇತ್ರ ನಮಗೆ ಬೇಕು ನಾವು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇವೆ ಅನ್ನುವಂತಹ ವಿಚಾರಗಳ ಅಭಯ್ ಚಂದ್ರ ಯಾರಿಗೂ ಟ್ರಾವೆಲ್ ಹಾಕ್ಲಿಕ್ಕೆ ಬಿಡುವುದಿಲ್ಲ ಅಭಯ್ ಚಂದ್ರ ಜಯ ಮನ ಆತರ ಆಫ್ ಲೇಟ್ ಎಂ ಕೆ ಅನಂತರ ಆದ್ರಿಂದ ಅಭಯ್ ಚಂದ್ರ ಯಾರ ಟ್ರವೆಲ್ ಹಾಕ್ಲಿಕ್ಕೂ ಅಷ್ಟು ಸುಲಭದಲ್ಲಿ ಓಕೆ ಅಭಯ ಚಂದ್ರಂದು ಜಯಮಾನವೇ ಬೇರೆ ಆದ್ರಿಂದ ಆ ದಿನಗಳಲ್ಲಿ ನಾನು ಮಿಥುಂಡ್ರೆ ಎಂಬ ಯುವ ನಾಯಕನಿಗೆ ಅವಕಾಶ ಕೊಡಬೇಕು ಅವ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಫ್ ಸೌತ್ ಕೆನರಾ ಈ ವಾಸ್ ನಾಟ್ ರಿಲೇಟಿವ್ ಆಫ್ ಅಭಯ್ ಚಂದ್ರ ಅವನ ಅಭಯ್ ಚಂದ್ರನ ಸಂಬಂಧಿಕನೂ ಅಲ್ಲ ಜಾತಿಯೂ ಅಲ್ಲ ಏನೂ ಅಲ್ಲ ಆದ್ರೆ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ ನಾವೆಲ್ಲ ಯುವಕ ಕಾಂಗ್ರೆಸ್ ನ ನಲ್ಲಿ ಎಮ್ ಎಲ್ ಎ ಆದವರು ಆವಾಗ ಅಭಯ್ ಚಂದ್ರ ಸಮಾಜ ಸೇವೆ ಮಾಡ್ತಾನೆ ಅಭಯ್ ಚಂದ್ರ ಬಹಳ ಒಳ್ಳೆಯ ಎಂಬ ಭಾವನೆ ಇರಲಿಲ್ಲ ಓನ್ಲಿ ಕಾಂಗ್ರೆಸ್ ಓಕೆ ಕಾಂಗ್ರೆಸ್ ಕೈ ಚಿಹ್ನೆಯಲ್ಲಿ ಆ ಭಾಗದಲ್ಲಿ ನಿಲ್ಬೇಕು ಅಭ್ಯರ್ಥಿ ಆಗ್ಬೇಕು ಅನ್ನುವಂಥದ್ದು ತಮ್ಗೆ ಆಸೆ ಇದೆ ಆಕಾಂಕ್ಷೆ ಇದೆ ಎರಡು ಮೂರು ಜನರು ಅಲ್ಲಿ ಟವಲ್ ಹಾಕಿದ್ದಾರೆ ನಮ್ಗೂ ಕೂಡ ಕಾಂಗ್ರೆಸ್ ನಲ್ಲಿ ಅವಕಾಶಗಳು ಬೇಕು ಅಂತದ್ದು ಸೊ ಆದ್ರೆ ಅಭಯ ಚಂದ್ರ ಜೈನ್ ಅವರಿಗೆ ಅದು ಇಷ್ಟ ಇಲ್ಲ ಇಲ್ಲ ಈ ಹಿಂದೆಯೂ ಕೂಡ ತಾವು ಹೇಳಿದ್ದೀರಾ ಅಲ್ವಾ ಈ ಹಿಂದೆಯೂ ಕೂಡ ತಾವು ಹೇಳಿದಿರಾ ನಾನು ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅನ್ನುವಂಥದ್ದು ಅಂದ್ರೆ ಕಳೆದ ವಿಧಾನ ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಆದ್ರೆ ನನ್ನ ಮುಖ್ಯಮಂತ್ರಿಗಳು ಆದ್ರೂ ಕೂಡ ಸಿದ್ದರಾಮಯ್ಯನವರು ನನ್ನ ಹತ್ರ ಹೇಳಿದ್ರು ಅಭಯ್ ಚಂದ್ರ ನೀನ್ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇದ್ಯಾ ನಿಲ್ ಹಾಗೆ ಮಾತಾಡಬಾರ್ದು ಈ ಸಲ ನೀನ್ ನಿಲ್ಬೇಕು ನಿನಗೆ ಜನ ಬೆಂಬಲ ಇದೆ ನನ ನಾನು ಇವಾಗ ಈ ವೇದಿಕೆಯಲ್ಲಿ ಹೇಳ್ತೇನೆ ಅಭಯ ಚಂದ್ರ ನಿಲ್ಲುವುದಿಲ್ಲ ಅಂತ ಹೇಳಬಾರ್ದು ಅಭಯ್ ಚಂದ್ರ ಚುನಾವಣೆಗೆ ನಿಲ್ಬೇಕು ಎಂಬ ಆದೇಶವನ್ನು ಅವರು ಕೊಟ್ಟದ್ರಿಂದಾಗಿ ನನಗೆ ಅನಿವಾರ್ಯವಾಯಿತು ನನ್ನ ಮುಖ್ಯಮಂತ್ರಿಗಳ ಆದೇಶವನ್ನು ಧಿಕ್ಕರಿಸುವಂಥ ಮನೋಭಾವ ನನ್ನಲ್ಲಿಲ್ಲ ಯಾಕೆಂದ್ರೆ ಅವ್ರು ಮಂತ್ರಿ ಪದವಿಯಿಂದ ತೆಗೆಯುವ ಮೊದಲೇ ಮೂರು ತಿಂಗಳು ಮೊದಲೇ ನಾನು ಹೇಳಿದ್ದೆ ನನಗೆ ಸಿದ್ದರಾಮಯ್ಯನವರು ಐದು ವರ್ಷ ಪೂರ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಆದ್ದರಿಂದ ಅಭಯ ಚಂದ್ರನಿಗೆ ಮಂತ್ರಿ ಆಗಿರುವುದು ಮುಖ್ಯ ಅಲ್ಲ ನಾನು ಯಾವಾಗಕ್ಕೂ ಕೂಡ ಮಂತ್ರಿ ಸ್ಥಾನಕ್ಕೆ ತ್ಯಾಗ ಮಾಡಲಿಕ್ಕೆ ಸಿದ್ಧ ಎಂಬುದನ್ನು ನನ್ನ ಮಂತ್ರಿಮಂಡಲ ಹೋಗುವ ಮೂರು ತಿಂಗಳು ಮೊದಲೇ ಹೇಳಿದ್ದೆ ಅದೇ ರೀತಿ ಮಂತ್ರಿ ಮಂಡಲ ಹೋದ ಸಂದರ್ಭದಲ್ಲಿ ಕೂಡ ಅವರಿಗೂ ಫೋನ್ ಮಾಡಲಿಲ್ಲ ಯಾರಿಗೂ ಫೋನ್ ಮಾಡಲಿಲ್ಲ ಸೀದಾ ಕಾರನ್ನು ಸೆಲೆಂಡರ್ ಮಾಡಿ ವಿಧಾನಸೌಧ ರೂಮಿಗೆ ಬೀಗ ಹಾಕಿ ಎಲ್ಲವನ್ನು ಕೂಡ ಸರಕಾರಕ್ಕೆ ಒಪ್ಪಿಸಿ ರಾತ್ರಿ ಬಸ್ಸಿನಲ್ಲಿ ಊರಿಗೆ ಮೂಡಬಿದ್ರಿಗೆ ಬಂದಿದ್ದೆ ಬಸ್ಸಿನಲ್ಲಿ ಬಂದಿದ್ರೆ ಇದು ತಮ್ಮ ಸಚಿವ ಸ್ಥಾನದಿಂದ ಕೆಳಗಿಳಿದಾಗ ಒಂದು ಸಚಿವ ಸ್ಥಾನ ಹೋಗಿ ಒಂದು ಗಂಟೆ ಕೂಡ ಸರ್ಕಾರಿ ಕಾರ್ ಯೂಸ್ ಮಾಡಲಿಲ್ಲ ಯೂಸ್ ಮಾಡಿಲ್ಲ ಓಕೆ 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 ಏನ್ ಸರ್ ಸಚಿವ ಸ್ಥಾನ ಕೆಳಗಿಳಿಯೋದಕ್ಕೆ ಕಾರಣ ಕೆಲಸಗಳು ಮಾಡಿ ಆಕಾಂಕ್ಷಿಗಳು ನೋಡಿ ಏನಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ ಇವತ್ತು ನಾನು ಕೆಲಸ ರಾಜಕೀಯದಲ್ಲಿರುವಂತ ನನಗೂ ಕೂಡ ತೃಪ್ತಿ ತಂದಿರಲಿಲ್ಲ ಸಚಿವ ಸ್ಥಾನದಲ್ಲಿ ಏನು ಉಸ್ತುವಾರಿ ಆಗಿ ತಾನು ಕೆಲಸ ಮಾಡಿರುವಂತದ್ದು ನನಗೂ ಕೂಡ ತೃಪ್ತಿ ಸಿಗ್ಲಿಲ್ಲ ಅನ್ನುವಂಥದ್ದು ತಾವು ಹೇಳಿದೀರಿ ಹೇಳಿಲ್ಲ ಹೇಳಲೇ ಇಲ್ಲ ನನಗೆ ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ನನ್ನ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ನೋಡಿ ಒಮ್ಮೆ ಚಿಕ್ಕಮಂಗ್ಳೂರ್ ಹೋದ್ರೆ ಇವತ್ತು ನಾಳೆ ಇವತ್ತು ಅಲ್ಲಿ ಟ್ರಾವೆಲಿಂಗ್ ಆಯ್ತು ಅಲ್ಲಿಯ ಹಳ್ಳಿಗಳಿಗೆ ಹೋಗ್ಬೇಕು ಮರುದಿವ್ಸ ಹೋಗ್ಬೇಕು ಮರುದಿವ್ಸ ಸಾಯಂಕಾಲ ಮುಗ್ದ ಮೇಲೆ ನಾನು ಶುಡ್ ಕಮ್ ಟು ಮುಡ್ಬಿದ್ರಿ ಎರಡು ದಿನ ಅಲ್ಲಿ ಹೋಯ್ತು ಆಮೇಲೆ ವಾರಕ್ಕೆ ಒಂದು ದಿನ ಬೆಂಗಳೂರು ಕ್ಯಾಬಿನೆಟ್ ಮೀಟಿಂಗ್ ಹೋಗ್ಬೇಕು ಅವಾಗ ಮೂರು ದಿನ ಹೋಯ್ತು ನನ್ನ ಕ್ಷೇತ್ರದಲ್ಲಿ ಹೆಸರು ಎರಡು ಮೂರು ದಿನ ಮಾತ್ರ ನಾನು ಸಿಗ್ತೇನೆ ನಾನು ರಾಜ್ಯ ಟೂರ್ ಮಾಡ್ಬೇಕು ನಾನು ಗುಲ್ಬರ್ಗಕ್ಕೆ ಹೋಗ್ಬೇಕು ಬಿಜಾಪುರಕ್ಕೆ ಹೋಗ್ಬೇಕು ಹಾಸನಕ್ಕೆ ಹೋಗ್ಬೇಕು ಆದ್ರೆ ಮಂತ್ರಿ ಆದವ ಒಂದೇ ಕಡೆ ಇರ್ಲಿಕ್ಕೆ ಆಗುದಿಲ್ಲ ಡಿಫಿಕಲ್ಟೀಸ್ ಆದ್ರೆ ಪ್ರಭಾವಿ ರಾಜಕಾರಣಿಗಳಿಗೆ ಅವರ ಜಿಲ್ಲೆಯಲ್ಲಿ ಉಸ್ತುವಾರಿ ಸ್ಥಾನ ಸಿಗ್ತದೆ ಅವರಿಗೆ ನಮ್ಮ ತರ ತಿರುಗಾಡುವಂತ ಪ್ರಮೇಯ ಬರುವುದಿಲ್ಲ ನನ್ನ ಕ್ಷೇತ್ರಕ್ಕೆ ಸರಿಯಾಗಿರುವಂತ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಈಗ ತಾವು ಈಗ ಇನ್ನು ಮುಂದಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಮುಲ್ಕಿ ಮೂಡಬದ್ರೆ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಯುವಕರು ಸ್ಪರ್ಧೆ ಮಾಡ್ಬೇಕು ಅಂದ್ರೆ ಪಟ್ಟಿಗಳಲ್ಲಿ ದೊಡ್ಡದಾಗಿರುವಂತಹ ಪಟ್ಟಿ ಬರುತ್ತೆ ಬೇರೆ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿ ಇಲ್ಲ ಅಂದ್ರೆ ನಮ್ಮ ಬಂಟವಾಳ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದ್ರೆ ಎಸ್ ರಮಣಾತ್ರೆ ಅವರ ವಿಚಾರ ಬರುತ್ತೆ ದಕ್ಷಿಣ ಕ್ಷೇತ್ರಕ್ಕೆ ಮಂಗಳೂರು ದಕ್ಷಿಣಕ್ಕೆ ಹೋಲಿಕೆ ಮಾಡಿದ್ರೆ ಅಲ್ಲಿ ನಮ್ಮ ಜೆ ಆರ್ ಲೋಬು ಅವರು ಕಾಣಲಿಕ್ಕೆ ಸಿಗ್ತಾರೆ ಉತ್ತರಕ್ಕೆ ಮೊದಿನ್ ಬಾ ಅವರು ಕಾಣಲಿಕ್ಕೆ ಸಿಗ್ತಾರೆ ಇಂತಹ ಪಟ್ಟಿಗಳಿದ್ದಾಗ ಮುಲ್ಕಿ ಮೂಡಬಿದ್ರಿ ಕ್ಷೇತ್ರಕ್ಕೆ ಮಾತ್ರ ಅಲ್ಲಿ ಹಿಂದಿನಿಂದಲೂ ಕೂಡ ಕೆಲವು ವಿಚಾರಗಳು ಕೆಲವು ಜನರ ವಿಚಾರಗಳು ಬರ್ತಾ ಇತ್ತು ಐವನ್ ಮಿಥುನ್ ರಾಯ್ ಅವರು ಬರ್ತಾ ಜೊತೆಗೆ ಮಾಜಿ ಮೇಯರ್ ಕವಿತಾ ಸನಿಲ್ ಅವರ ವಿಚಾರಗಳು ಬರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ವಿವೇಕ ರಾಜ್ ಪೂಜಾರಿ ಸೊ ಇಂತಹ ಒಂದು ದೊಡ್ಡ ಮಟ್ಟದ ಪಟ್ಟಿಯೇ ಬೆಳೀತಾ ಇದೆ ಕಾಂಗ್ರೆಸ್ ಯುವಕರ ಪಟ್ಟಿ ಯಾರು ವಿವೇಕ ರಾಜ್ ಪೂಜಾರಿ ಅನ್ನುವಂತಹ ಸರಿ ಇಲ್ಲದವರ ಹೆಸರು ಕೇಳಿದ್ರೆ ಆಗುದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಬೇಕಾದಷ್ಟು ಯುವಕರಿದ್ದಾರೆ ಅಂತ ಯಾರ್ಯಾರಿಗೂ ಸೀಟ್ ಕೊಡುವಂತ ಪ್ರಮೇಯ ಕಾಂಗ್ರೆಸ್ ಗೆ ಬರಲಿಲ್ಲ ಓಕೆ ಮಾಜಿ ಮೇಯರ್ ಅವರು ಕವಿತಾ ಸುನಿಲ್ ಅವರ ವಿಚಾರಗಳು ಕೇಳಿ ಬರ್ತಾ ಇತ್ತು ಗೊತ್ತಿಲ್ಲ ಓಕೆ ಐವನ್ ಡಿ ಸೋಸ್ ಅವರ ವಿಚಾರಗಳು ಓಕೆ ಮಿಥುನ್ ರೈ ಮಾತ್ರ ತುಂಬಾ ಜನರಿಗೆ ಆಸೆ ಇರ್ಬೋದು ಅವರು ಕಳೆದ ವರ್ಷ ಮೂವತ್ತು ಸಾವಿರದಲ್ಲಿ ನಾನು ಸೋತಲ್ಲ ಅವಾಗ ಈ ಜನಗಳು ಎಲ್ಲಿದ್ರು ಓಕೆ ಇವತ್ತು ಮೂವತ್ತು ಸಾವಿರ ಓಟ್ ನಲ್ಲಿ ಅಭಯ ಚಂದ್ರ ಸೋತಲ್ಲ ಆವಾಗ ಕವಿತಾ ಸನಿಲಿ ಎಲ್ಲಿದ್ರು ಐವನ್ ರಿಜೋಜಾ ಎಲ್ಲಿದ್ರು ವಿವೇಕ್ ಪೂಜಾರಿ ಎಲ್ಲಿದ್ರು ಇದು ಪ್ರಶ್ನೆ ಕಾಂಗ್ರೆಸ್ಗೆ ದುಡಿಬೇಕು ಕಾಂಗ್ರೆಸ್ ದುಡಿದವರಿಗೆ ಮಾತ್ರ ಅವಕಾಶ ಕಾಂಗ್ರೆಸ್ಗೆ ದುಡಿಯದವರಿಗೆ ಅವಕಾಶ ಕೊಡ್ಲಿಕ್ಕೆ ಆಗುವುದಿಲ್ಲ ಇದು ನನ್ನ ಮನಸ್ಸು ಇದು ಕಾಂಗ್ರೆಸ್ ನಿಯಮ ಯಾರು ಯಾರಿಗೂ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಯಾರಿಗೂ ಸೀಟ್ ಕೇಳುವಂತ ಹಕ್ಕಿದೆ ಆದ್ರೆ ಕುಡಿದು ಪಕ್ಷ ಅಲ್ವಾ ನನಗೆ ಆತ್ಮವಿಶ್ವಾಸ ಇದೆ ಅಭಯ್ ಚಂದ್ರನಿಗೆ ಅಭಯ್ ಚಂದ್ರ ಇಸ್ ಎ ಸೀನಿಯರ್ ಕಾಂಗ್ರೆಸ್ ಪಾರ್ಟಿ ವರ್ಕರ್ ಅಭಯ್ ಚಂದ್ರನಾಗಿ ಬೇರೆಯವರಿಗೆ ಸೀಟ್ ಕೊಡಿ ಅಂತ ಹೇಳುವವ ಆದ್ರಿಂದಾಗಿ ಯಾರೋ ಕೇಳಿದ ಅವನಿಗೆ ಸೀಟ್ ಕೊಡಲಿಕ್ಕೆ ಅಭಯ್ ಚಂದ್ರ ಅಷ್ಟು ಸುಲಭದಲ್ಲಿ ಅವಕಾಶವನ್ನು ಬಿಡುವುದಿಲ್ಲ ಅಪ್ ಟು ಡೆಲ್ಲಿ ಅಭಯ್ ಎ ಅಭಯ್ ಚಂದ್ರ ಕ್ಯಾನ್ ಗೋ ಅಂಡ್ ಟಾಕ್ ವಿತ್ ಡೈರೆಕ್ಟ್ ಸೋನಿಯಾ ಗಾಂಧಿ ಅಭಯ್ ಚಂದ್ರ ಕ್ಯಾನ್ ಟಾಕ್ ಡೈರೆಕ್ಟ್ ಟು ದಿ ರಾಹುಲ್ ಗಾಂಧಿಜಿ ಸರ್ ಹಾಗಾದ್ರೆ ಇನ್ನು ಮುಂದೆ ಮುಲ್ಕಿ ಕ್ಷೇತ್ರದಲ್ಲಿ ಮುಡಬೆದ್ರ ಕ್ಷೇತ್ರದಲ್ಲಿ ಮುಂದೆ ಬರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಆ ಅಭ್ಯರ್ಥಿಯ ಆಯ್ಕೆ ಅಭಯ್ ಚಂದ್ರ ಜೈನ್ ಅವರೇ ಮಾಡ್ತಾರೆ ಮಾಡ್ತಾರೆ ಆದ್ರೆ ಪಕ್ಷ ಕೊಡುದು ಸಿ ಅಭಯ್ ಚಂದ್ರ ಇಸ್ ನಾಟ್ అల్టిమేట్ కాంగ్రెస్ పార్టీ కరెక్ట్ కరెక్ట్ టేక్ దిస్ విచారణ కన్విన్స్ మై పార్టీ లీడర్స్ వింట్ టు విన్ ಅಲ್ಲಿ ಗೆಲ್ಲುವುದು ಬಹಳ ಮುಖ್ಯ ಅಲ್ಲಿ ಗೆಲ್ಲದೇ ಇದ್ರೆ ನಾವು ಈ ಲಾಸ್ಟ್ ಏನ್ ಇವತ್ತು ಸೋತಿದ್ದೇವೆ ಅಭಯ ಚಂದ್ರ ಸೋಲಿಲ್ಲ ಕಾರ್ಯಕರ್ತರು ಸೋತಿದ್ದಾರೆ ಅಭಯ ಚಂದ್ರನಿಗೆ ದಿನ ಖರ್ಚಿಗೆ ಇದಕ್ಕೆ ಏನು ತೊಂದರೆ ಇಲ್ಲ ಅಭಯ್ ಚಂದ್ರ ರಾಜಕೀಯ ಬರುವಾಗ್ಲಿ ಅಭಯ ಚಂದ್ರ ಈಸ್ ಎ ಟ್ರಾನ್ಸ್ಪೋರ್ಟ್ ಆಪರೇಟರ್ ಅಭಯ್ ಚಂದ್ರ ಆದ್ರಿಂದ ಅಭಯ್ ಚಂದ್ರನಿಗೆ ಬೇಕಾದಷ್ಟು ಅಡಿಕೆ ತೋಟ ಇದೆ ಅಭಯ್ ಚಂದ್ರನ್ ಹತ್ರ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ ಆದ್ರಿಂದ ಯಾವುದೇ ಬದುಕಲಿಕ್ಕಾಗಿ ರಾಜಕೀಯ ಅಲ್ಲ ಗೌರವಕ್ಕಾಗಿ ಮನೆತನದ ಗೌರವಕ್ಕಾಗಿ ರಾಜಕೀಯ ಬಂದದ್ದು ನನಗೆ ಕಾಂಗ್ರೆಸ್ ಮೇಲೆ ಅಪಾರವಾದ ನಂಬಿಕೆ ಇದರಿಂದಾಗಿ ಇವತ್ತಿಗೂ ಕೂಡ ಕಾಂಗ್ರೆಸ್ ಬರಬೇಕು ನನ್ನ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಬೇಕು ನನ್ನ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಕಾಂಗ್ ಕಾಂಗ್ರೆಸ್ ಗೆಲ್ಲಬೇಕು ತಾಲೂಕ್ ಪಂಚಾಯತ್ ಕಾಂಗ್ರೆಸ್ ಗೆಲ್ಲಬೇಕು ಆ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಎಂಬ ಒಂದೇ ಉದ್ದೇಶದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೇನೆ ಹಾಗಾದರೆ ಅಭಯ್ ಚಂದ್ರ ಸೈನ್ ಅವರು ಮಾತನಾಡಿದಾಗ ಇರುವಂಥದ್ದು ಒಬ್ಬರೇ ಒಬ್ಬ ನಾಯಕರ ಮೇಲೆ ಅಲ್ಲಿ ಅದು ಯುವ ಯುವ ನಾಯಕರ ಮೇಲೆ ಯುವ ಯುವ ಯುವಕ ಯಾರು ಕೂಡ ಅದು ನಾಳೆ ರಾಹುಲ್ ಗಾಂಧಿ ಅವರು ಹೇಳ್ಬೋದು ಇವನಿಗೆ ಕೊಡಿ ಇವನಿಗೆ ಪಿಕ್ಚರ್ ರಾಹುಲ್ ಗಾಂಧಿ ಅವರು ಯಾರಿಗೆ ಒಪ್ಪು ಹೇಳ್ತಾರೆ ಐ ವಿಲ್ ಸರೆಂಡರ್ ಓಕೆ ಮತ್ತೆ ಇವರ ಯಾರ ಅನುಯಾಯಿಗಳಿಗೆಲ್ಲ ಸಿಟ್ಕೊಳ್ಳಿ ಕೊಡ್ಲಿಕ್ಕೆ ಸುಲಭದಲ್ಲಿ ಬಿಡುವುದಿಲ್ಲ ಓಕೆ 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 ಎಷ್ಟು ದೊಡ್ಡ ವ್ಯಕ್ತಿ ಆಗಿರ್ಬೋದು ಅವರ ಅನುಯಾಯಿಗಳಿಗೆ ಸೀಟ್ ಕೊಡ್ಲಿಕ್ಕೆ ಬಿಡುವುದಿಲ್ಲ ಓಕೆ ಐ ವಿಲ್ ಗೋ ಅಪ್ ಟು ಗೋ ಐ ವಿಲ್ ಫೈಟ್ ಟು ಅಪ್ ಟು ಡೆಲ್ಲಿ ಓಕೆ ಬಹುಶಃ ತಮ್ಮ ಮಾತುಗಳನ್ನು ಹೇಳಿದಾಗ ಮಿಥುನ್ ರೈ ಅವರ ಮೇಲೆ ಒಲವು ಜಾಸ್ತಿ ಇದೆ ಅಮಿತ್ ಅವರಿಗೆ ಇರ್ಬೋದು ಓಕೆ ಕಾರಣ ಏನಂತ ಕೇಳ್ಬೋದಾ ಅಲ್ಲೇ ಹೇಳಿದೆ ಅಲ್ಲ

ಓಹ್ ಗೊತ್ತಿದ್ದು ನಮ್ಮ ರಾಜ್ಯ ನಾಯಕರು ಮಾಡಿದ ತಪ್ಪು ಅಭಯ್ ಚಂದ್ರ ಮಿಥುನ್ ರೈಗೆ ಎಂ ಪಿ ಸೀಟ್ ಕೊಡಿ ಅಂತ ಕೇಳಲಿಲ್ಲ ಅಭಯ್ ಚಂದ್ರ ವಿನಯ್ ಕುಮಾರ್ ಸ್ವರಗೆ ಎಂ ಪಿ ಸೀಟ್ ಕೊಡಿ ಅಂತ ಕೇಳಿದವು ಕರೆಕ್ಟ್ ಓಕೆ ನಾನು ಡೈರೆಕ್ಟಾಗಿ ವಿನಯ್ ಕುಮಾರ್ ಸೊರಕೆಗೆ ಕೊಡಬೇಕು ಅವರಿಗೆ ಮಿನಿಸ್ಟ್ರಿ ಅರ್ಧದಲ್ಲಿ ಮಿನಿಸ್ಟ್ರಿಯಿಂದ ಕೂಡ ತೆಗೆದು ಅವರಿಗೆ ಅನ್ಯಾಯ ಆಗಿದೆ ಈ ಬಿಲ್ಲವ ಸಮಾಜದವರು ಆದ್ದರಿಂದ ಅವರು ಹೀಸ್ ಫ್ರಾಮ್ ಪುತ್ತೂರು ಆಲ್ಸೋ ಅವರಿಗೆ ಲೋಕಸಭಾ ಸೀಟ್ ಕೊಟ್ಟರೆ ಅವಕಾಶಗಳು ಜಾಸ್ತಿ ಇದೆ ಎಂಬುದನ್ನು ನಮ್ಮ ಸಿದ್ದರಾಮಯ್ಯನವರಿಗೆ ಅವರಿಗೆ ಸೊರಕೆಯವರಿಗೆ ಕೊಡಬೇಕೆಂಬ ಮನವರಿಕೆ ನಾನು ಮಾಡಿದ್ದೆ ನಾನು ಮಿಥುನ್ ರೈಗೆ ಹೋಗಿ ಪಾರ್ಲಿಮೆಂಟ್ ಸೀಟ್ ಕರೆಕ್ಟ್ ಎಸ್ ಬಟ್ ಸ್ಟಿಲ್ ಸರ್ ಈಗ ಮಿಥುನ್ ರಾಯ್ ಅವರು ಒಂದ್ ವೇಳೆ ಎಂ ಪಿ ಚುನಾವಣೆಯಲ್ಲಿ ಸೋತು ಹೋದ್ರು ತಾವು ಹೇಳಿದ್ರಿ ಸೋಲ್ತಾರೆ ಅನ್ನೋದು ಗೊತ್ತಿತ್ತು ಅನ್ನುವಂಥದ್ದು ಆದ್ರೂ ಕೂಡ ನಿಲ್ಲಿಸಿದ್ರು ಏನ್ ಕಾರಣ ಆಗಿದೆ ಪಕ್ಷ ನಿಲ್ಲಿಸಿದ್ದು ಪಕ್ಷ ನಿಲ್ಲಿಸಿದ್ರು ಏನ್ ಕಾರಣ ಅವರ ಓಕೆ ಕೇಳಬೇಕಷ್ಟು ನಿಲ್ಲಿಸಿದ್ದಾರೆ ಅವರಿಗೆ